ನಮಸ್ಕಾರ, ಸ್ವಾಗತ ಮತ್ತೊಮ್ಮೆ ಸ್ವಾದ ರೆಸಿಪಿ ಚಾನಲ್ಗೆ. ಈ ದಿನದ ರೆಸಿಪಿ ಆಲೂ ಟಿಕ್ಕಿ ವಿತ್ ಚೀಸ್. ಅದಕ್ಕಾಗಿ ಇಲ್ಲಿ 3 ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಳ್ತೀನಿ. ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಜೀರ, ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ತೀನಿ. ಈಗ ಇಲ್ಲಿ ಒಂದು ಬೌಲ್ನಲ್ಲಿ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ನೀರು ಹಾಕ್ಕೊಂಡು ತೆಳುವಾಗಿ ಮಿಕ್ಸ್ ಮಾಡಿಟ್ಕೊಳ್ತೀನಿ ಈ ಹಿಟ್ಟನ್ನು. ಈ ಹಿಟ್ಟು ರೆಡಿಯಾಗಿದೆ. ಈಗ ಆಲೂ ಟಿಕ್ಕಿಗಳನ್ನು ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಟಿಕ್ಕಿಗಳನ್ನು ಮಾಡಿಕೊಂಡು ಮಧ್ಯದಲ್ಲಿ ಚೀಸ್, ತುರ್ಕೊಂಡಿರೋ ಚೀಸನ್ನು ಹಾಕ್ಕೊಳ್ತೀನಿ. ಮಧ್ಯದಲ್ಲಿಟ್ಟು ಈ ರೀತಿಯಾಗಿ ಫುಲ್ ಕವರ್ ಮಾಡ್ಕೊಳ್ಬೇಕು. ಕಟ್ಲೆಟ್ ರೀತಿ ಸ್ವಲ್ಪ ದಪ್ಪನಾಗಿ ಮಾಡ್ಕೊಳ್ಬೇಕು ಟಿಕ್ಕಿಗಳನ್ನು, ಇಲ್ಲಾಂದರೆ ಚೀಸ್ ಹೊರಗಡೆ ಬರುತ್ತೆ. ಚೀಸ್ ಇಷ್ಟ ಇಲ್ಲ ಅನ್ನೋರು ಹಾಗೆ ಟಿಕ್ಕಿಗಳನ್ನು ಮಾಡ್ಕೊಳ್ಬೋದು. ಇದನ್ನೀಗ ಈಗಾಗಲೇ ಮಾಡ್ಕೊಂಡಿರೋ ಹಿಟ್ಟಿನಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿಟ್ಟು ಅದನ್ನು ಸ್ಪ್ರಿಂಕಲ್ ಮಾಡ್ತೀನಿ. ಇದೇ ರೀತಿಯಾಗಿ ಎಲ್ಲ ಟಿಕ್ಕಿಗಳನ್ನು ಮಾಡಿಟ್ಕೊಳ್ತೀನಿ. ಬ್ರೆಡ್ ಕ್ರಮ್ಸ್ ಇದು ಬ್ರೆಡ್ಡನ್ನು ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡಿರೋದು. ಇದಾಗಿದೆ. ಈಗ ತವ ಇಟ್ಕೊಳ್ತೀನಿ. ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು. ಬೇರೆ ಯಾವುದು ರೆಸಿಪಿಗಳನ್ನು ಮಾಡುವಾಗ ಬಂದು ಹೆಲ್ಪ್ ಮಾಡು ಅಂದರೆ ಮಕ್ಕಳು ಹೆಲ್ಪ್ ಮಾಡಲ್ಲ. ಅವ್ರಿಗೆ ಬೇಕಾಗಿರೋ ರೆಸಿಪಿ ಅಂದರೆ ಬಂದು ಈ ರೀತಿಯಾಗಿ ಮಧ್ಯದಲ್ಲಿ ಹಾಳು ಮಾಡ್ತಾರೆ. ನೋಡ್ತಾ ಇರಿ, ಈಗ ಅದು ಕಟ್ಟಾಗುತ್ತೆ.
ಅಡಿ ಬೇಗ ಆಲೂ ಟಿಕ್ಕಿ.